ಶ್ರೀದೇವಿ ಕಾಲೇಜಿಂದ ಪೋರಾಕೋರ್ಗೆ ಅಂತ ತಿಪ್ಟೂರಿನಲ್ಲೂ ಒಂದು ಕಂಪ್ಲೇಂಟ್ ಬಂತು. ನಾವೀಗ ನಿನ್ನೆ ನಾನು ಡಿ ಸಿ ನಾವೆಲ್ಲ ಒಂದು ಸಭೆ ಮಾಡಿ ಆರ್ ಟಿ ಓ ಕರೆದು ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ, ಇನ್ಮೇಲೆ ನಿಗದಿ ಮಾಡಬೇಕು ಕಿಲೋಮೀಟ್ರ್ ವಾರು ಅಥವಾ ಎಷ್ಟು ದೂರ ಹೋಗಿ ಬರ್ತಾರೆ, ಯಾರ್ಯಾರು ಆಂಬ್ಯುಲೆನ್ಸ್ಗೆ ಎಷ್ಟು ಕೊಡಬೇಕು ಅಂತೇಳಿ. ಜೊತೆಗೆ ನಮ್ಮ ಡಿಸ್ಟಿಕ್ ಸರ್ಜನ್ ಅವ್ರಿಗೂ ನಾವು ಸೂಚನೆ ಕೊಟ್ಟಿದ್ದೀವಿ, ಎರಡೋ ಮೂರೋ ಸರ್ಕಾರದ ವತಿಯಿಂದ ಆಂಬ್ಯುಲೆನ್ಸನ್ನು ಬೇಕಾದ್ರೆ ಹೈರ್ ಮಾಡಿಕೊಂಡು ಯಾರು ಕಾಲ್ ಮಾಡಿದ್ರೆ ಕಳಿಸಿ, ಅಥವಾ ಪ್ಯಾನಲ್ ಮಾಡಿಕೊಂಡು ಆಂಬ್ಯುಲೆನ್ಸ್ ಓನರ್ಸ್ ಯಾರು ಇದ್ದರೆ ಅಥವಾ ಈ ಡೆಡ್ ಬಾಡೀಸ್ ತೊಗೊಂಡೋಗೋರು ಯಾರಾದರೂ ಇದ್ದರೆ ಅಂಥವ್ರನ್ನೊಂದು ಪಟ್ಟಿ ಮಾಡಿ ಅವ್ರ ಫೋನ್ ನಂಬರ್ ಇಟ್ಕೊಂಡು ಯಾರು ಕೇಳಿದಾಗ ಅವ್ರಿಗೆ ರೆಫರ್ ಮಾಡಿ ನೀವೇ ಹಣ ನಿಗದಿ ಮಾಡಿ ಇನ್ನು ಮುಂದೆ ಆಂಬ್ಯುಲೆನ್ಸಲ್ಲಿ ಡೆಡ್ ಬಾಡಿನ ಕಳಿಸ್ಬೇಕು ಅಂತ. ಡೆಡ್ ಬಾಡಿ ವಿಷಯಕ್ಕೆ ನಾವು ಪೇಷಂಟ್ ಕರ್ಕೊಂಬರೋಕ್ಕೆ ಇವತ್ತು ನಮ್ಗೆ ಆಂಬ್ಯುಲೆನ್ಸ್ದೇನು ತಾಪತ್ರ ಇಲ್ಲ, ತುಮಕೂರಿನಲ್ಲಿ ರೈಸ್ ಆಗಿದ್ದು ಡೆಡ್ ಬಾಡಿ ತೊಗೊಂಡೋಗ್ಲಿಕ್ಕೆ ಭಾಳ ಚಾರ್ಜ್ ಮಾಡ್ತಾರೆ ಅಂತ. ನಿನ್ನೆಯಿಂದ ನಾವು ಇದ್ರ ಬಗ್ಗೆ ಕಾರ್ಯೋನ್ಮುಖರಾಗಿದ್ದೀವಿ, ವಿಲ್ ಟೇಕ್ ಆಕ್ಷನ್, ಫಿಕ್ಸ್ ಮಾಡ್ತಾರೆ ಇವತ್ತು ಸಾಯಂಕಾಲ. ನಾಳೆ ಆರ್ ಟಿ ಓ ಅವರು ಒಂದು ಇದನ್ನು ಪ್ರಕಟಣೆ ಕೊಟ್ಟು ಇಷ್ಟರ ಮೇಲೆ ತೊಗೋಬಾರ್ದು ಅಂತಾರೆ. ಸಚಿವರು ಹೇಳಿದ್ದಾರೆ ರಾಜ್ಯ ಮಟ್ಟದಲ್ಲೇ ನಾವು ಇದನ್ನು ಕೂತು ಮಾತಾಡಿ ಒಂದು ತೀರ್ಮಾನ ಮಾಡಬೇಕಾಗತ್ತೆ ಅಂತ. ವಿಲ್ ಸಾರ್ಟ್ ಇಟ್ ಔಟ್. ನೀವೇನು ಸ್ಟಿಂಗ್ ಆಪರೇಷನ್ ಮಾಡಿದ್ದನ್ನು ನಮ್ಮ ಗಮನಕ್ಕೆ ತಂದ್ರಿ, ನಿಜವಾಗ್ಲೂ ನಿಮಗೆಲ್ಲ ನಾವು ಆಭಾರಿಗಳಾಗಿರ್ತೀವಿ. ಕೆಲವು ಸಲ ಇಂಥವು ನಮ್ಮಂಥವ್ರಿಗೆ ಅರ್ಥ ಆಗಲ್ಲ, ನೀವೇ ಒಂದು ಅಮೋಕ್ ಟಿ ವಿ ಅವ್ರು ಮಾಡಿ ತಂದಿದ್ದು ಜನಗಳಿಗೆ ಭಾಳ ಒಳ್ಳೆಯದಾಗುತ್ತೆ, ನಾವು ಮಾಡ್ತೀವಿ.